हेलो फ्रेंड्स, वेलकम टू माय चैनल। फ्रेंड्स, इवत्तिन वन वीडियो दल्ली ना निम्मेल्लार्गुनु निम्म कूदलु कप्पगे दट्टगे उद्दवागी अति वेगवागी बेळिबेकु अंद्रे अदक्के करिबेविन एण्णेयन्न नावु हच्चबेकागुत्ते। यारिगिष्ट इल्ल हेळि, नमगे सिल्की आगिरबेकु हेरु, ತುಂಬ ಲಾಂಗಾಗಿ ಬೆಳಿಬೇಕು, ಮತ್ತು ತುಂಬ ಕಪ್ಪಾಗಿರಬೇಕು, ಅಯ್ಯೋ ನನಗೆ ಕಡಿಮೆ ವಯಸ್ಸಲ್ಲೇ ನನಗೆ ಬಿಳಿ ಕೂದಲು ಬರ್ತಾ ಇದೆ, ಏರ್ ಫಾಲ್ ಆಗ್ತಿದೆ ಅಂತ ನಿಮಗೆ ಏನಾದರೂ ಅನ್ನಿಸ್ತಾ ಇದ್ದರೆ ಅದಕ್ಕೆ ಒಂದೇ ರಾಮಬಾಣವಾಗಿ ಕೆಲಸ ಮಾಡೋದು ಅಂದರೆ ಅದು ಕರಿಬೇವಿನ ಎಣ್ಣೆ. ಹೌದು, ಕರಿಬೇವು ಮತ್ತು ಮೆಂತ್ಯದಲ್ಲಿ ತುಂಬ ಔಷಧಿ ಗುಣ ಇರೋದ್ರಿಂದ ಅದು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಬೇಗನೆ ಪರಿಹಾರವನ್ನು ದೊರಕಿಸಿಕೊಡತ್ತೆ. ಇಲ್ಲಿ ನಾನು ಒನ್ ಬೌಲ್ ಆಗುವಷ್ಟು ಕರಿಬೇವನ್ನು ತೊಳೆದು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 100% ಪ್ಯೂರ್ ಆಗಿರೋ ಪ್ಯಾರಚೂಟ್ ಆಯಿಲನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಆಯಿಲ್ನಾದರೂ ತೊಗೊಬಹುದು. ಮತ್ತು ಮೆಂತ್ಯದ ಕಾಳು 1-2 ಟೀಸ್ಪೂನ್ ಅಷ್ಟು ತೊಗೊಬೇಕಾಗತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ, ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ನನ್ನ ಹೆಸರು ಪಲ್ಲವಿ ಅಂತ, ನಾನು ಆಸ್ಟ್ರೇಲಿಯಾದಿಂದ ವ್ಲಾಗ್ಸನ್ನು ಮಾಡ್ತೀನಿ ಕನ್ನಡದಲ್ಲಿ. ನನಗೆ ಸಪೋರ್ಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಒಂದು ಪ್ಯಾನಲ್ಲಿ 2 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸ್ವಲ್ಪ ವಾರ್ಮ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅತಿ ಕಪ್ಪಗಾಗಬೇಕು ಅಂತ ಏನಿಲ್ಲ. ಸೊ ವಾರ್ಮ್ ಮಾಡ್ಕೊಳ್ತಿರೋದು ಏನಕ್ಕಪ್ಪ ಅಂದರೆ, ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದನ್ನು ಪುಡಿ ಮಾಡೋದಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಸ್ವಲ್ಪ ಅದನ್ನು ಹುರ್ಕೊಳ್ತಾ ಇದ್ದೀನಿ. ತುಂಬ ಕಪ್ಪಗಾಗುವ ಅವಶ್ಯಕತೆ ಇಲ್ಲ ಅಷ್ಟೇ. ನಂತರ ಅದೇ ಪ್ಯಾನ್ಗೆ ನಾನಿಲ್ಲಿ 1 ಬೌಲಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಂಡು, ಅದನ್ನು ಅಷ್ಟೇ, ಅದರಲ್ಲಿ ಸ್ವಲ್ಪ ತೇವಾಂಶ ಎಲ್ಲ ಇರುತ್ತಲ್ವ, ಅದು ಹೋಗಲಿ, ಇದು ನುಣ್ಣಗೆ ರುಬ್ಬುವಾಗ ಈಸಿ ಆಗಲಿ ಅಂತ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದೊಂದು ಸ್ವಲ್ಪ ಗರಿ ಗರಿ ಆಗುವಷ್ಟು ಮಾಡಿಕೊಂಡ್ರೆ ಸಾಕು, ಅತಿ ರೋಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಇದು ಗರಿ ಗರಿ ಆಗಿದೆ. ನಾನು ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂತಹ ಮೆಂತ್ಯದ ಕಾಳು ಮತ್ತು ಬೆಚ್ಚಗೆ ಮಾಡಿಟ್ಕೊಂಡಿದ್ದೀನಲ್ವ, ಆ ಗರಿ ಗರಿಯಾಗಿ ಮಾಡಿಟ್ಕೊಂಡಿರುವಂತಹ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ನುಣ್ಣಗೆ ಎಷ್ಟು ಸಾಧ್ಯವೋ ಅಷ್ಟು, ತುಂಬಾ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ, ಇಷ್ಟು ಸಣ್ಣದಾಗಿ ನೀವು ಪುಡಿ ಮಾಡ್ಕೊಬೇಕಾಗತ್ತೆ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ಈ ಒಂದು ಪೌಡರನ್ನು ನೀವು ಪ್ರಿಸರ್ವ್ ಮಾಡಿ ತಿಂಗಳಾನುಗಟ್ಲೆ, ಅಂದರೆ 2-3 ತಿಂಗಳ ತನಕ ನೀವು ಇಟ್ಕೊಬಹುದು. ಒಂದೇ ಸಲ ಯೂಸ್ ಮಾಡಬೇಕಂತ ಏನಿಲ್ಲ. ಸೊ ಆ ಪ್ಯಾನ್ಗೇ ನಾನಿವಾಗ ಪ್ಯಾರಚೂಟ್ ಆಯಿಲನ್ನು ಯೂಸ್ ಮಾಡ್ತಿದ್ದೀನಿ. ಇದು 100% ಪ್ಯೂರ್ ಇದೆ, ಇದರಲ್ಲಿ ಒಂದು ಫ್ರೇಗ್ರೆನ್ಸ್ ಇರುವಂತಹ ಆಯಿಲ್ ಬೇಡ. ನಿಮ್ಮ ಹತ್ರ ಯಾವುದೇ ಪ್ಯೂರ್ ಕೋಕೋನಟ್ ಆಯಿಲ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ತುಂಬ ಜನ ಈ ಎಣ್ಣೆಯನ್ನು ತಯಾರಿಸುವಾಗ ತುಂಬ ದೊಡ್ಡ ತಪ್ಪು ಮಾಡ್ತಾರೆ. ಅದೇನೆಂದರೆ, ಫಸ್ಟು ಆಯಿಲನ್ನು ಬಿಸಿ ಮಾಡಿ ಅದು ಕುದಿಯುವಾಗ ಆ ಪೌಡರನ್ನು ಹಾಕ್ತಾರೆ. ಆ ಥರ ಮಾಡೋದ್ರಿಂದ ಅದರ ಔಷಧಿ ಗುಣಗಳೆಲ್ಲ ಬೇಗ ಹೊರಟೋಗುತ್ತೆ, ಅದರಿಂದ ಏನೂ ಲಾಭ ಸಿಗೋದಿಲ್ಲ. ಅದಕ್ಕೋಸ್ಕರ ಅದು ಕುದಿ ಬರೋದಕ್ಕಿಂತ ಮುಂಚೆನೆ, ಅದು ತಣ್ಣಗಿರುವಾಗಲೇ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ, ಆ ಒಂದು ಪೌಡರನ್ನು, ಅಂದರೆ ಕರಿಬೇವು ಮತ್ತು ಮೆಂತ್ಯದ ಕಾಳಿನ ಪೌಡರ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಸೊ ಇವಾಗ ಎಣ್ಣೆ ಕಾದಿಲ್ಲ, ತುಂಬ ತಣ್ಣಗಿದೆ. ಇವಾಗಲೇ ಎರಡನ್ನು ಮಿಕ್ಸ್ ಮಾಡ್ತೀನಿ. ಇದರಿಂದಾಗಿ ಆ ಕರಿಬೇವು ಮತ್ತು ಮೆಂತ್ಯದ ಕಾಳಿನ ಔಷಧಿ ಗುಣ ಯಾವುದು ಆವಿಯಾಗದೇ ಇದಕ್ಕೆ ಎಣ್ಣೆಗೆ ಹಿಡಿಯೋದಕ್ಕೆ ತುಂಬ ಅನುಕೂಲ ಆಗತ್ತೆ. ಇವಾಗ ನಾನು ಈ ಎರಡನ್ನು ನಿಧಾನವಾಗಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಬಿಸಿ ಮಾಡಬೇಕಾಗತ್ತೆ. ಒಮ್ಮೆನೇ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತಪ್ಪ ಅಂದರೆ, ಅದು ಬೇಗ ಎಣ್ಣೆ ಕುದಿ ಬರುತ್ತೆ. ಕೊಬ್ಬರಿ ಎಣ್ಣೆ ವಿಶೇಷ ಏನಂದರೆ, ಅದು ಕುದಿಯುತ್ತಾ ಅದು ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಔಷಧಿ ಗುಣ ಎಲ್ಲ ಹೊರಟೋಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಿಧಾನವಾಗಿ ಅದನ್ನು ಸ್ಟಿರ್ ಮಾಡ್ತಾ ಬನ್ನಿ. ನಾನಿವಾಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ ಇಡಲೇಬೇಡಿ. ಎಷ್ಟು ಲೋ ಆಗುತ್ತೆ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಎಣ್ಣೆಯನ್ನು ಈ ರೀತಿ ಸ್ಟಿರ್ ಮಾಡ್ತಾ ಮಾಡ್ತಾ ಅದನ್ನು ಬಿಸಿ ಮಾಡ್ತಾ ಬನ್ನಿ. ಅದು 1 ಅಥವಾ 2 ನಿಮಿಷದಲ್ಲೇ ಕೊಬ್ಬರಿ ಎಣ್ಣೆ ಈ ರೀತಿಯಾಗಿ ನೊರೆ ನೊರೆಯಾಗಿ ಬರುತ್ತೆ. ಇದರರ್ಥ ಅದು ತುಂಬಾ, ಇವಾಗ ಅದರಲ್ಲಿ ಒಂದು ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯದ ಕಾಳಿನಲ್ಲಿ ಏನೆಲ್ಲ ಒಂದು ಔಷಧಿ ಗುಣ ಇದೆಯಲ್ಲ, ಅದೆಲ್ಲ ಒಂದು ಈ ಎಣ್ಣೆಗೆ ಬಿಟ್ಕೊಳ್ತಾ ಬರುತ್ತೆ. ನೀವು ಹೈ ಫ್ಲೇಮ್ ಮಾಡಿಬಿಟ್ರೆ ಅದು ನೊರೆ ನೊರೆ ಆಗಿರೋದು ಉಕ್ಕಿ ಬರುತ್ತೆ, ಅದರಿಂದಾಗಿ ನೀವು ಲೋ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡಬೇಕು.
ಈ ರೀತಿಯಾಗಿ ನೀವು ಒಂದು 5 ರಿಂದ 10 ನಿಮಿಷ ಮಾಡಿದ್ರಷ್ಟೇ ಸಾಕು ನಾನು ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಎಲ್ಲವೂ ಕೂಡ ಸೆಪರೇಟ್ ಆಗುತ್ತೆ ಈಗ ನಮ್ಮ ಎಣ್ಣೆ ಅಬ್ಸಲ್ಯೂಟ್ಲಿ ರೆಡಿ ಇದೆ ಇದು ತಣ್ಣಗಾದ ಮೇಲೆ ಅದನ್ನ ಶೋಧಿಸ್ಕೊಂಡ್ರೆ ಆಯ್ತು ಅಷ್ಟೇ सो फ्रेंड्स निम्मनेयल्ली एनादरू ई तर फिल्टर इरुत्तल्वा काफी टी फिल्टर अथवा बट्टेयन्नादरू यूज माडबहुदु नानु इवत्तु फिल्टर अन्नु यूज माड्कोंडु अदेनु एण्णे आरिद नंतर अदन्नु शोधिसिकोळ्तिदीनि नीवु कलर नोड्ता इरबहुदु एष्टु चेन्नागि बंदिदे अल्वा ಈ ಏನು ಉಳಿಯತ್ತಲ್ಲ ಇದನ್ನ ನೀವು ಬಿಸಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದನ್ನ ನೀವು ಹೇರ್ ಮಾಸ್ಕ್ ಆಗಿಯೂ ಕೂಡ ಉಪಯೋಗಿಸಬಹುದು ತುಂಬಾ ಒಳ್ಳೆ ಅನುಕೂಲ ಸಿಗುತ್ತೆ ಇದರಿಂದ ನೋಡಿ ಫ್ರೆಂಡ್ಸ್ ನಮ್ಮ ಎಣ್ಣೆ ಪ್ಯೂರ್ ಆಗಿ ಹರ್ಬಲ್ ಆಗಿ ಹೋಮ್ ಮೇಡ್ ಅಲ್ಲಿ ಮಾಡಿರುವಂತ ಎಣ್ಣೆ ರೆಡಿ ಇದೆ ಖಂಡಿತವಾಗ್ಲೂ ಇದನ್ನ ನೀವು ಉಪಯೋಗಿಸಿದ್ರೆ ನಿಮ್ಮ ಕೂದಲು ಕಪ್ಪಗೆ ದಟ್ಟಗೆ ಬಿಳಿ ಕೂದಲೆಲ್ಲ ಹೋಗಿ ಹೇರ್ ಫಾಲ್ ಕಡಿಮೆ ಆಗೋದಂತೂ ಗ್ಯಾರಂಟಿ फ्रेंड्स वीडियो निम्गे इष्ट आयतु अंद्रे लाइक एंड शेर एंड सब्सक्राइब टू माय चैनल।